ಸೊ ನೀವು ಈ ಹುದ್ದೆಗೆ ಯಾವ ಥರ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ ಸೊ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾದ್ರೆ ಈ ಲಿಂಕ್ನ ಯೂಸ್ ಮಾಡಬೇಕಾಗುತ್ತೆ ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಬಿ ಡಾಟ್ ಜಿ ಓ ಡಾಟ್ ಇನ್ ಸೊ ಈ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವೇನಾದರೂ ಮಾಡ್ಕೊಂಡು ಏನಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಯಾವುದೇ ಥರನಾಗಿ ಅರ್ಜಿಗಳನ್ನು ಅಂಚೆ ಅಥವಾ ಪರ್ಸನಲಾಗಿ ಕಳಿಸಿದರೆ ಅವರು ಕನ್ಸಿಡರ್ ಮಾಡಲ್ಲ ಸೊ ಶುಲ್ಕ ನೋಡಿರಿ ಎಷ್ಟಿದೆ ಪೊಲೀಸ್ ಅಬಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಷ್ಟು ಶುಲ್ಕ ಇದೆ ಅಂದರೆ ನೀವೇನಾದರೂ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸೇರಿದರೆ ನಿಮಗೆ ನಾಲ್ಕುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ಎರಡು ನೂರು ರೂಪಾಯಿ ಇರುತ್ತೆ ಸೊ ನೀವೇನಾದರೂ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ದರಂದ್ರೆ ಇನ್ ಕೇಸ್ ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ಮತ್ತು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ಐನೂರು ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಫೀಸ್ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಪ್ರಮುಖ ದಿನಾಂಕಗಳು ನೋಡಿರಿ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಯಾವಾಗಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೊ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಇರುತ್ತಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಆರು ಗಂಟೆಗೆ ಸೊ ಅಲ್ಲಿವರೆಗೂ ನೀವೇನಂದರೆ ಅರ್ಜಿ ಹಾಕ್ಬೋದು ಸೊ ಎಷ್ಟು ವೇಕೆನ್ಸೀಸ್ ಇದೆ ನೋಡಿರಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮಿಕ್ಕಿಳಿದ ವೃಂದದಿಂದ ಐವತ್ಮೂರು ವೇಕೆನ್ಸೀಸ್ ಇದೆ ಮಹಿಳಾ ಪೊಲೀಸ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮುಕ್ ಮುಕ್ಕಿಳಿದ ವೃಂದದಿಂದ ಹದಿನೇಳು ವೇಕೆನ್ಸೀಸ್ ಇದೆ ಟೋಟಲ್ ಆಗಿ ನಿಮಗೆ ಸೆವೆಂಟಿ ವೇಕೆನ್ಸೀಸ್ ಇದೆ ಅದೇ ಥರನಾಗಿ ನೀವೇನಾದರೂ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಸ್ಥಳೀಯರಿಗೆ ಆರು ಹುದ್ದೆಗಳಿವೆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಸಿವಿಲ್ ಸ್ಥಳೀಯ ಹುದ್ದೆಗಳಿಗೆ ಎರಡು ವೇಕೆನ್ಸೀಸ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮಿಕ್ಕುಳಿದ ವೃಂದದಿಂದ ನಿಮಗೆ ಎರಡು ವೇಕೆನ್ಸೀಸ್ ಇದೆ ಟೋಟಲ್ ಆಗಿ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹತ್ತು ವೇಕೆನ್ಸೀಸ್ ಇದೆ ಅದೇ ಥರನಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಎಂಟೈರ್ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಟೋಟಲ್ ಹದಿನೇಳು ವೇಕೆನ್ಸೀಸ್ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಪುರುಷ ಮಿಕ್ಕುಳಿದ ವೃಂದದಿಂದ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹನ್ನೊಂದು ವೇಕೆನ್ಸೀಸ್ ಇದೆ ಮಹಿಳಾ ಪೊಲೀಸ್ ಕಾನ್ಸ್ಟೇ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಮಿಕ್ಕಿಳಿದ ವೃಂದದಿಂದ ನಿಮಗೆ ನಾಲ್ಕು ವೇಕೆನ್ಸೀಸ್ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ಪುರುಷ ಸೇವೆಯಲ್ಲಿರುವವರಿಗೆ ಮಿಕ್ಕಿಳಿದ ವೃಂದದಿಂದ ಎರಡು ವೇಕೆನ್ಸೀಸ್ ಇದೆ ಟೋಟಲಾಗಿ ನಿಮಗೆ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಹದಿನೇಳು ವೇಕೆನ್ಸೀಸ್ ಇದೆ ಅದೇ ಥರನಾಗಿ ನೀವೇನಾದರೂ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಪಿ ಎಸ್ ಐ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗೆ ಎಷ್ಟು ವೇಕೆನ್ಸೀಸ್ ಇದೆಪ್ಪ ಅಂದರೆ ಮೂರು ವೇಕೆನ್ಸೀಸ್ ಇದೆ ಅದೇ ನೀವೇನಾದರೂ ಪುರುಷ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಎರಡು ಹುದ್ದೆಗಳನ್ನ ರಿಸರ್ವ್ ಇಡ್ತಾರೆ ಇನ್ ಕೇಸ್ ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಒಂದು ಹುದ್ದೆನ ರಿಸರ್ವ್ ಇಡ್ತಾರೆ ಸೊ ವಯೋಮಿತಿ ಏನು ನೋಡ್ರಿ ನೀವೇನಾದರೂ ಸಬ್ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಕನಿಷ್ಠ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಒಂದು ಇಪ್ಪತ್ತೊಂದಕ್ಕೆ ನಿಮ್ದು ಕನಿಷ್ಠ ವಯಸ್ಸು ಎಷ್ಟಿರಬೇಕಂದ್ರೆ ಇಪ್ಪತ್ತೊಂದು ವರ್ಷ ಇರಬೇಕು ಅದೇ ನೀವು ಗರಿಷ್ಠ ವಯೋಮಿತಿ ಎಷ್ಟಿರಬೇಕಂದ್ರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗದ ವರ್ಗದವರಾಗಿದ್ದರೆ ನಿಮ್ಮದು ಗರಿಷ್ಠ ವಯೋಮಿತಿ ಎಷ್ಟಿರಬೇಕಂದ್ರೆ ಮೂವತ್ತು ವರ್ಷ ಇರಬೇಕು ನೀವೇನಾದರೂ ಇತರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೆಂಟು ವರ್ಷ ಇರಬೇಕು ಅದೇ ಥರನಾಗಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಎಷ್ಟು ವಯೋಮಿತಿ ಇರಬೇಕಂದ್ರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಿಮ್ಮದು ಕನಿಷ್ಠ ವಯೋಮಿತಿ ಕನಿಷ್ಠ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ ಹತ್ತೊಂಬತ್ತು ವರ್ಷ ಇರಬೇಕು ಅದೇ ಥರನೇ ಗರಿಷ್ಠ ವಯೋಮಿತಿ ಎಷ್ಟಿರಬೇಕಂದ್ರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿದರೆ ನಿಮಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೇಳು ವರ್ಷ ಇರುತ್ತೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಇರುತ್ತೆ ಸೊ ಸೇವಾನಿರಿತ ಅಭ್ಯರ್ಥಿಗಳಿಗೆ ನೋಡಿರಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗದವರಾಗಿದ್ದರೆ ನಿಮಗಿಲ್ಲಿ ಗರಿಷ್ಠ ವಯೋಮಿತಿ ಅಂದರೆ ನಲವತ್ತು ವರ್ಷ ಇರುತ್ತೆ ಇತರೆ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ವಯೋಮಿತಿ ಅಂದರೆ ಮೂವತ್ತೈದು ವರ್ಷ ಇರುತ್ತೆ ಸೇವಾನಿರತ ಅಭ್ಯರ್ಥಿ ಅಂತ ಯಾರಿಗೆ ಕರೀತಾರೆ ಅಂದರೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕನಿಷ್ಠ ಐದು ವರ್ಷ ಒಳಗೆ ಸೇವೆಯನ್ನು ಸಲ್ಲಿಸಿರ್ತಾರಲ್ಲ ಅವರಿಗೆ ಮಾತ್ರ ಏನಂದರೆ ಸ ಸೇವಾನಿರತ ಅಭ್ಯರ್ಥಿಗಳಂತ ಕನ್ಸಿಡರ್ ಮಾಡ್ತಾರೆ ಸೊ ವಿದ್ಯಾರ್ಹತೆ ಏನಿರಬೇಕು ನೋಡಿರಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ನೀವು ಜಸ್ಟ್ ಪಿ ಯು ಸಿ ಅಥವಾ ತತ್ಸಮ ತತ್ಸಮಾನ ಯಾವ ವಿದ್ಯಾರ್ಹತೆ ಅಲ್ಲ ಅದನ್ನು ಹೊಂದಿರಬೇಕು ಪಿ ಯು ಸಿ ಅಥವಾ ಅದ್ರ ಇಕ್ವಲೆಂಟ್ ಏನು ವಿದ್ಯಾರ್ಹತೆ ಇರುತ್ತಲ್ಲ ಅದನ್ನು ಹೊಂದಿರಬೇಕು ಇನ್ ಕೇಸ್ ನೀವೇನಾದರೂ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡ್ತೀರಂದರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ನೀವು ಒಂದು ಪದವಿಯನ್ನು ಪಡೆದಿರಬೇಕು ಅಥವಾ ಅದರ ಇಕ್ವಲೆಂಟ್ ಕ್ವಾಲಿಫಿಕೇಷನ್ನ ಹೊಂದಿರಬೇಕಾಗ್ತದೆ ಅದರ ಕೊನೆಯ ದಿನಾಂಕ ಯಾವಾಗಿರುತ್ತೆಂದರೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಿಮ್ಮ ಹತ್ರ ಪದವಿ ಇರಬೇಕು ಸೊ ಯಾವ್ಯಾವ ಕ್ರೀಡೆಗಳಿಗೆ ಅಲೋ ಮಾಡಿದ್ದಾರೆ ಆಮೇಲೆ ಪ್ರಶಂಸನೀಯ ಕ್ರೀಡಾಪಟು ಅಂದರೆ ಯಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆ ಅಥವಾ ಕ್ರೀಡಾಕೂಟದಲ್ಲಿ ವೈಯಕ್ತಿಕವಾಗಿ ಅಥವಾ ತಂಡದಲ್ಲಿ ಒಬ್ಬ ಸದಸ್ಯನಾಗಿ ಭಾಗವಹಿಸಿರುವ ಅಭ್ಯರ್ಥಿಯನ್ನು ಮಾತ್ರ ಪ್ರಶಂಸನೀಯ ಕ್ರೀಡಾಪಟು ಎಂದು ಕರೆಯಲಾಗುತ್ತೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಗೇಮ್ಸ್ ಅಥವಾ ಕ್ರೀಡಾಕೂಟದಲ್ಲಿ ವೈಯಕ್ತಿಕವಾಗಿ ಅಥವಾ ಗ್ರೂಪ್ ಗೇಮಲ್ಲಿ ಭಾಗ ಆಗಿರ್ತಾರಲ್ಲ ಭಾಗಿಯಾಗಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನಂತ ಕರೀತಾರೆ ಅಂದರೆ ಪ್ರಶಂಸನೀಯ ಕ್ರೀಡಾಪಟು ಅಂತ ಕರೀತಾರೆ ಸೊ ಯಾವ್ಯಾವ ಕ್ರೀಡೆಗಳಿಗೆ ಅಲೋ ಮಾಡಿದ್ದಾರೆ ಅಂದರೆ ಅಥ್ಲೆಟಿಕ್ಸ್ ಆರ್ಚರಿ ಬಾಸ್ಕೆಟ್ಬಾಲ್ ಬಾಕ್ಸಿಂಗ್ ಸೈಕ್ಲಿಂಗ್ ಫೆನ್ಸಿಂಗ್ ಫುಟ್ಬಾಲ್ ಜಿಮ್ನಾಸ್ಟಿಕ್ಸ್ ಹಾಕಿ ಹ್ಯಾಂಡ್ಬಾಲ್ ಜೂಡೋ ಕಬಡ್ಡಿ ಫೆನ್ಸಿಂಗ್ ಶೂಟಿಂಗ್ ಸ್ಪೋರ್ಟ್ಸ್ ವಾಲಿಬಾಲ್ ವೇಟ್ ಲಿಫ್ಟಿಂಗ್ ರಸ್ಲಿಂಗ್ ಸ್ವಿಮ್ಮಿಂಗ್ ವಾಟರ್ ಸ್ಪೋರ್ಟ್ಸ್ ರೋವಿಂಗ್ ಕಾಯ್ಕಿಂಗ್ ಕೀನೋಟಿಂಗ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಸೊ ಈ ಎಲ್ಲ ಹುದ್ದೆಗಳ ಈ ಎಲ್ಲ ಸ್ಪೋರ್ಟ್ಸ್ಗೆ ಏನಂದರೆ ಈ ಎಲ್ಲ ಸ್ಪೋರ್ಟ್ಸ್ನ ಅಭ್ಯರ್ಥಿಗಳು ಮಾತ್ರ ಏನಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಲ್ಲಿ ಗ್ರೇಡಿಂಗ್ ಸಿಸ್ಟಮ್ ಇದೆ ಸೊ ಯಾರೆಲ್ಲ ಗೋಲ್ಡ್ ಮೆಡಲ್ ಪಟ್ಟಿರ್ತೀರ ಅಥವಾ ಸಿಲ್ವರ್ ಮೆಡಲ್ ಪಟ್ಟಿರ್ತೀರ ಆ ಗ್ರ ಮೆಡಲ್ ಮೇಲೆ ನಿಮಗೇನಂದರೆ ಮಾರ್ಕ್ಸ್ ಕೊಡ್ತಾರೆ ಸೊ ಈ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇನ್ ಕೇಸ್ ಯಾ ಅಭ್ಯರ್ಥಿಗಳು ಏನಾದರೂ ಒಲಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಎಪ್ಪತ್ತೈದು ಅಂಕಗಳನ್ನು ಕೊಡ್ತಾರೆ ನೀವೇನಾದರೂ ಒಲಂಪಿಕ್ಸಲ್ಲಿ ಸಿಲ್ವರ್ ಮೆಡಲ್ನ ತೊಗೊಂಡಿದ್ರೆ ನಿಮಗೆ ಎಪ್ಪತ್ನಾಲ್ಕು ಅಂಕಗಳನ್ನು ಕೊಡ್ತಾರೆ ನೀವೇನಾದರೂ ಒಲಂಪಿಕ್ಸ್ ಗೇಮ್ಸಲ್ಲಿ ಬ್ರೋಂಜ್ ಮೆಡಲ್ ತಗೊಂಡಿದ್ರೆ ಎಪ್ಪತ್ತ್ಮೂರು ಅಂಕಗಳನ್ನು ಕೊಡ್ತಾರೆ ನೀವೇನಾದರೂ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಅಥವಾ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ಸಲ್ಲಿ ಗೋಲ್ಡ್ ಮೆಡಲ್ನ ತೊಗೊಂಡಿದರೆ ನಿಮಗೆ ಎಪ್ಪತ್ತೆರಡು ಅಂಕಗಳನ್ನ ಕೊಡ್ತಾರೆ ಅಥವಾ ನೀವೇನಾದರೂ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ನಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಎಪ್ಪತ್ತೊಂದು ಅಂಕಗಳನ್ನು ಕೊಡ್ತಾರೆ ನೀವೇನಾದರೂ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಬ್ರೋಂಜ್ ಅಥವಾ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸಲ್ಲಿ ಬ್ರೋಂಜ್ ಮೆಡಲ್ನ ತೊಗೊಂಡಿದರೆ ನಿಮಗೆ ಎಪ್ಪತ್ತು ಅಂಕಗಳನ್ನು ಕೊಡ್ತಾರೆ ನೀವೇನಾದರೂ ಡೇವಿಡ್ಸ್ ಕಪ್ಪಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಅರವತ್ತೊಂಬತ್ತು ಅಂಕ ಇರುತ್ತೆ ನೀವೇನಾದರೂ ಡೇವಿಡ್ಸ್ ಕಪ್ಪಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಅರವತ್ತೆಂಟು ಅಂಕ ಇರುತ್ತೆ ಇನ್ ಕೇಸ್ ನೀವು ಬ್ರಾಂಜ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಅರವತ್ತೇಳು ಅಂಕ ಕೊಡ್ತಾರೆ ನೀವು ಒಲಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಅರವತ್ತಾರು ಅಂಕ ಇರುತ್ತೆ ಒಲಂಪಿಕ್ಸ್ ಅಥವಾ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ವಿಂಬಲ್ಡೆಮ್ ವಿಂಬಲ್ಡೆಮ್ ಯು ಎಸ್ ಅಥವಾ ಓಪನ್ ಫ್ರೆಂಚ್ ಅಥವಾ ಓಪನ್ ಆಸ್ಟ್ರೇಲಿಯನ್ ಗೇಮ್ಸಿಗೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ನಿಮ್ಗೆ ಅರವತ್ತಾರು ಅಂಕ ಇರುತ್ತೆ ನೀವೇನಾದರೂ ಏಷ್ಯನ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ರೆ ನಿಮ್ಗೆ ಅರವತ್ತ್ನಾಲ್ಕು ಅಂಕ ಇರುತ್ತೆ ನೀವೇನಾದರೂ ಏಷ್ಯನ್ ಗೇಮ್ಸಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿದ್ರೆ ಅರವತ್ತ್ಮೂರು ಅಂಕ ಇರುತ್ತೆ ನೆಕ್ಸ್ಟ್ ನೀವೇನಾದರೂ ಏಷ್ಯನ್ ಗೇಮ್ಸಲ್ಲಿ ಬ್ರೋಂಜ್ ತೊಗೊಂಡಿದ್ರೆ ನಿಮಗೆ ಅರವತ್ತೆರಡು ಅಂಕಗಳನ್ನು ಕೊಡ್ತಾರೆ ನೀವೇನಾದರೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ಪಲ್ಲಿ ನೀವು ಗೋಲ್ಡ್ ಮೆ ಗೋಲ್ಡ್ ಮೆಡಲ್ನ ತೊಗೊಂಡಿದ್ರೆ ಅರವತ್ತೊಂದು ಅಂಕ ಕೊಡ್ತಾರೆ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ಪಲ್ಲಿ ನೀವೇನಾದರೂ ಸಿಲ್ವರ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಅರವತ್ತು ಅಂಕಗಳಿರುತ್ತೆ ನೀವೇನಾದರೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ಪಲ್ಲಿ ಬ್ರೋಂಜ್ ಮೆಡಲ್ನ ಹೊಂದಿದರೆ ನಿಮಗೆ ಐವತ್ತೊಂಬತ್ತು ಅಂಕ ಕೊಡ್ತಾರೆ ನೀವು ಏಷ್ಯನ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ನಿಮಗೆ ಐವತ್ತೆಂಟು ಮಾರ್ಕ್ಸ್ ಸಿಗುತ್ತೆ ನೀವೇನಾದರೂ ಸಾರ್ಕ್ ಚಾಂಪಿಯನ್ಶಿಪ್ ನಡೆಸುವ ಎಸ್ ಎಫ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ ತೊಗೊಂಡಿದ್ರೆ ನಿಮಗೆ ಐವತ್ತು ಏಳು ಅಂಕಗಳನ್ನ ಕೊಡ್ತಾರೆ ಇನ್ ಕೇಸ್ ನೀವು ಸಿಲ್ವರ್ ಮೆಡಲ್ ತೊಗೊಂಡಿದ್ರೆ ಐವತ್ತಾರು ಕೊಡ್ತಾರೆ ಬ್ರೋಂಜ್ ಮೆಡಲ್ ತೊಗೊಂಡಿದ್ರೆ ಐವತ್ತೈದು ಮಾರ್ಕ್ಸ್ ಕೊಡ್ತಾರೆ ಸೊ ನೀವೇನಾದರೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅಥವಾ ಡೇವಿಡ್ ಚಾಂಪಿಯನ್ ಡೇವಿಡ್ಸ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಐವತ್ನಾಲ್ಕು ಅಂಕ ಕೊಡ್ತಾರೆ ನೀವು ನ್ಯಾಷನಲ್ ಚಾಂಪಿಯನ್ಶಿಪ್ ಅಥವಾ ನ್ಯಾಷ್ನಲ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರೆ ಐವತ್ಮೂರು ಅಂಕ ಇರುತ್ತೆ ಸಿಲ್ವರ್ ಮೆಡಲ್ ತೊಗೊಂಡಿದ್ರೆ ಐವತ್ತೆರಡು ಅಂಕ ಇರುತ್ತೆ ನೀವೇನಾದರೂ ಬ್ರಾಂಜ್ ಮೆಡಲ್ ತಗೊಂಡಿದ್ರೆ ನಿಮಗೆ ಐವತ್ತೊಂದು ಅಂಕ ಕೊಡ್ತಾರೆ ನೀವೇನಾದರೂ ಎಸ್ ಎ ಸಾರ್ಕ್ ಚಾಂಪಿಯನ್ಶಿಪ್ ನಡೆಸುವಂಥ ಎಸ್ ಎಫ್ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ನಿಮಗೆ ಐವತ್ತು ಅಂಕ ಕೊಡ್ತಾರೆ ನೀವು ನ್ಯಾಷನಲ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ನಿಮಗೆ ನಲವತ್ತೊಂಬತ್ತು ಅಂಕ ಕೊಡ್ತಾರೆ ನೀವೇನಾದರೂ ಸೌತ್ ಜೋನ್ ಫಾರ್ ಸೀನಿಯರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ನಿಮಗೆ ನಲವತ್ತೆಂಟು ಅಂಕ ಕೊಡ್ತಾರೆ ಇನ್ ಕೇಸ್ ಸೌತ್ ಜೋನ್ ಸೀನಿಯರ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ರೆ ಸಾಕು ನಿಮಗೆ ನಲವತ್ತೆಂಟು ಅಂಕಗಳು ಕೊಡ್ತಾರೆ ಸಿಲ್ವರ್ ಮೆಡಲ್ ತೊಗೊಂಡಿದರೆ ನಿಮಗೆ ನಲವತ್ತೇಳು ಅಂಕ ಕೊಡ್ತಾರೆ ಬ್ರಾಂಜ್ ಮೆಡಲ್ ತೊಗೊಂಡಿದರೆ ನಲ್ವತ್ತಾರು ಅಂಕಗಳು ಕೊಡ್ತಾರೆ ಸೊ ಈ ಥರ ಏನಂದರೆ ಅಂಕಗಳನ್ನ ಡಿವೈಡ್ ಮಾಡ್ಕೊಂಡು ಬರ್ತಾರೆ ಎಪ್ಪತ್ತೈದರಿಂದ ನಲವತ್ತಾರವರೆಗೂ ನಿಮಗೆ ಅಂಕಗಳಿರುತ್ತೆ ಸೊ ಏನಂದರೆ ಪ್ರಶಂಸನೀಯ ಕ್ರೀಡಾಪಟುಗಳು ಎಷ್ಟು ವರ್ಷದ ಹಿಂದೆ ಮೆಡಲ್ ತೊಗೊಂಡಿರಬೇಕು ಅದನ್ನು ಯಾವಾಗ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಪ್ರಶಂಸನೀಯ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸುವ ಕೊಡೆಯ ದಿನಾಂಕಕ್ಕಿಂತ ಮುಂಚೆ ಹತ್ತು ವರ್ಷದಕ್ಕಿಂತ ಮುಂಚೆ ಏನಾದರೂ ಅವರು ಯಾವುದಾದ್ರೂ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಸಿಲ್ವರ್ ಅಥವಾ ಬ್ರೋಂಜ್ ಮೆಡಲ್ನ ತೊಗೊಂಡಿದ್ರು ಅಥವಾ ಪಾರ್ಟಿಸಿಪೇಟ್ ಮಾಡಿದ್ರು ಅಂಥವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇನ್ ಕೇಸ್ ಅವ್ರದ್ದು ಹತ್ತು ವರ್ಷದಕ್ಕಿಂತ ಜಾಸ್ತಿ ಆಗಿದ್ದರೆ ಅವ್ರನ್ನ ಕನ್ಸಿಡರ್ ಮಾಡಲ್ಲ ಇನ್ ಕೇಸ್ ನೀವೇನಾದರೂ ಒಂದಕ್ಕಿಂತ ಹೆಚ್ಚು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ನೀವೇನಾದರೂ ಮೆಡಲ್ನ ತೊಗೊಂಡಿದ್ರೆ ಅದರಲ್ಲಿ ಯಾವುದು ಅತ್ಯುನ್ನತವಾಗಿರುತ್ತಲ್ಲ ಅದಕ್ಕೆ ಮಾತ್ರ ಏನಂದರೆ ಮಾರ್ಕ್ಸನ್ನ ಕೊಡ್ತಾರೆ ಸೊ ವೇತನ ಶ್ರೇಣಿ ನೋಡಿರಿ ವೇತನ ಶ್ರೇಣಿ ಎಷ್ಟಿದೆ ಪೋನ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಷ್ಟು ವೇತನ ಶ್ರೇಣಿ ಇರುತ್ತಪ್ಪ ಅಂದರೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಏನಂದರೆ ನಿಮಗೆ ವೇತನ ಶ್ರೇಣಿ ಇರುತ್ತೆ ಸೊ ಕ್ರೀಡೆಗಳಲ್ಲಿ ಸಾಧನೆ ಅಥವಾ ಅನ್ವಯವಾಗುವ ಕ್ರೀಡೆಗಳು ಸೊ ನೀವು ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೋಬೇಕು ಸೊ ಈ ಹುದ್ದೆ ಕ್ವಾಲಿಫೈ ಯಾಕಂದರೆ ಇನ್ ಕೇಸ್ ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ನೀವು ಕನಿಷ್ಠ ನಲವತ್ತಾರು ಅಂಕಗಳನ್ನ ತಗೋಬೇಕು ನೀವೇನಾದರೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ಕನಿಷ್ಠ ಇಲ್ಲಿ ನೀವೇನಂದರೆ ಐವತ್ತು ಅಂಕಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಸೊ ಇದಾದ ತಕ್ಷಣ ನಿಮ್ಗೆ ಏನಿರುತ್ತೆ ಅಂದರೆ ದೈಹಿಕ ಮಾನದಂಡಗಳಿರುತ್ತೆ ಸೊ ಇಲ್ಲಿ ಎಷ್ಟು ನಿಮ್ಮದು ದೈಹಿಕ ಮಾನದಂಡ ಇದೆ ನೋಡಿರಿ ಎತ್ತರ ಪುರುಷರಿಗೆ ಎಷ್ಟಿರಬೇಕಂದ್ರೆ ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ನೂರ ಐವತ್ತು ಇರಬೇಕು ಎದೆ ಸುತ್ತಳತೆ ಪುರುಷರಿಗೆ ಎಷ್ಟಿರಬೇಕಪ್ಪ ಅಂದರೆ ಎಂಬತ್ತೊಂದು ಸೆಂಟಿಮೀಟ್ರ್ ಇರಬೇಕು ಮಿನಿಮಮ್ ಎಕ್ಸ್ಪಾನ್ಷನ್ ಆದಾಗ ಎಷ್ಟಿರ್ಬೇಕಂದ್ರೆ ಐದು ಸೆಂಟಿಮೀಟ್ರ್ ಇರಬೇಕು ತೂಕ ಮಹಿಳೆಯರಿಗೆ ಮಾತ್ರ ಎಷ್ಟು ತೂಕ ಇರಬೇಕಂದ್ರೆ ನಲವತ್ತೈದು ಕೆ ಜಿ ಇರಬೇಕು ಸೊ ಆಫಿಷಿಯಲ್ ವೆಬ್ಸೈಟ್ ಅಥವಾ ರಿಕ್ರೂಟ್ಮೆಂಟ್ ವೆಬ್ಸೈಟ್ ಏನು ರಿಕ್ರೂಟ್ಮೆಂಟ್ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓ ಇ ಡಾಟ್ ಇನ್ ಸೊ ಆಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓವಿ ಡಾಟ್ ಇನ್ ಸೊ ಇದು ಏನಂದರೆ ಈ ಹೊತ್ತಿನ ಉದ್ಯೋಗವಾರ್ತಿಯ ಮಾಹಿತಿ ಆಗಿತ್ತು ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋರಿ ಹೋಗಿ ನೀವು ಕ್ಲಾರಿಫೈ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ತಿಯೊಂದಿಗೆ ನಿಮ್ಮ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು